ಮಟನ್ ಶಾಪಿಂದ ಮಾತಾಡ್ತಾ ಇರೋದು. ಏನಂದರೆ ಈ ಕೊರೋನಾ ಬಂದಿರೋದು ಎಲ್ಲರಿಗೂ ಭಾಳ ಹಿಂಸೆ ಐತೆ, ಭಾಳ ತೊಂದರೆ ಐತೆ. ಸರ್ಕಾರನೂ ಭಾಳ ಒಳ್ಳೆ ಕೆಲಸ ಮಾಡ್ತವ್ರೆ, ಇಲ್ಲ ಅಂತಿಲ್ಲ. ಬಟ್ ಏನಂದರೆ ಬಡವರು ಜಾಸ್ತಿ ಇದ್ದಾರೆ. ಈಗ ನಾವು ಮಟನ್ ಶಾಪಲ್ಲಿ ನಾವು ಬಂಡವಾಳ ಹಾಕ್ಬಿಟ್ಟು ಏನೋ ಅಪ್ಪಿ ತಪ್ಪಿ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಹೆಂಗೋ ಜೀವನ ನಡೀತಾ ಇದೆ. ಏನೇನು ಸಮಸ್ಯೆ ಐತೆ ಅವ್ರದ್ದೆಲ್ಲ ಪ್ರಾಬ್ಲಮ್ಮು ಎಲ್ಲ ಅನುಕೂಲ ಮಾಡ್ತಾವ್ರೆ, ಇಲ್ಲ ಅಂತ. ಬಟ್ ಲಾಕ್ಡೌನ್ ಮಾಡಿಬಿಟ್ರೆ ಭಾಳ ಜನ ಸರ್, ಈಗ ಶಾಂತಿನಗರಲ್ಲಿ ಉದಯಗಿರಿಲಿ ಎಷ್ಟೋ ಜನ ಬಿಡಿ ಕಟ್ಕೊಂಡು ಎಲ್ಲೋ ಜೀವನ ಮಾಡ್ಕೊಂಡವ್ರೆ. ಯಾರು ಅವ್ರ ಗಂಡ ಇಲ್ಲ, ಯಾರ್ದು ಅವ್ರ ಮನೆಯಲ್ಲಿ ಅವ್ನ ಮಕ್ಕಳು ಸಂಪಾದನೆ ಮಾಡ್ಕೊಂಡು ತಮ್ಮನ್ನು ಕೊಡ್ತಾರೆ. ಒಂದು ಟೀ ಹೋಟ್ಲು ಇಲ್ಲ, ಅವನು ಟೀ ಹೋಟ್ಲಿಗೆ ಹೋಗ್ಬಿಟ್ಟು ಒಂದು 150-200 ರೂಪಾಯಿ ತೊಗೊಂಡೋಗಿ ಮನೆಗೆ ಕೊಟ್ಟರೆ ಅವ್ನ ಜೀವನ ನಡೀತಿದೆ. ಆ ಥರ ಪರಿಸ್ಥಿತಿ ಬಂದೈತೆ. ಏನು ಬಟ್ ಆದರೆ ಲಾಕ್ಡೌನ್ ಮಾಡಿ ಬೇಡ ಅಂತಲ್ಲ, ಟೈಮು ಒಂದು ಟೈಮ್ ಇದ್ದರೆ ಅವರು ಹೆಂಗಾರ ಬದುಕೋಬೋದು ಸರ್. ಕಾಯಿಲೆಯಿಂದ ಮನುಷ್ಯ ಸಲಾಮು ಅಲೈಕುಮ್ ವರಹಮತುಲ್ಲಾಹಿ ವಬರಕಾತು. ಜೈ ಹಿಂದ್, ಜೈ ಕರ್ನಾಟಕ. ಕ್ಯಾ ಭಿ ಹೋ ರಹಾ ಸೋ ಯೇ ಹಮಾರೇ ಅದ್ಮ್ಯಾಂಗ್ ಕಿ ಹಾಲತ್, ಬಹುತ್ ಪರೇಶಾನ್ ಹೈ ಹಿಂ ಅದ್ಮ್ಯಾಂಗ್ ಕೋ ಪಂಪ್ ಕ್ಯಾ ರೋಜ್ ಜರಾ ಕುಲಿ ವಾಲೇ ರೈಸ್ ರೋಜ್ ಕಮಾವ ಖಾನೆ ವಾಲೇ ಭೀ ಹಿಂ. ಗೈ ಬಾರ್ ತುಂಬ ಲಾಕ್ಡೌನ್ ಥಾ ಕ್ಯೋಂಕಿ ಪೈಸೆ ಹೈ ಸೋಲೇ ಘರ ಘರ ಜಾತೋ ಪಾಲಿಟಿಷನ್ ಇನ್ನೋ ಸಬ್ ಎಲ್ಲಾಗೆ ಬಂದೆ ಸಬ್ಕು ಭಿ ಹಿಂದೂ ಆಮ್ ಭಿ ಮುಸಲ್ಮಾನ್ ಆಮ್ ಸಬ್ ಕರೆ ಅಲ್ಲಾಗೆ ಸಲ್ಸೆ ಸಬ್ಕು ಖಾನಾ ದಿಯೇ ರಾಶನ್ ದಿಯೇ ಸಬ್ ಕರೆ. ಈದ್ ಭಿ ಖುಷಿ ಖುಷಿ ಗುಜರಿ ಲಾಕ್ಡೌನ್ ಮೇ ಕೈಸಾಗಿ ಅಂದರ್ ಘರ್ ಮೇ ರಹೋ ಸಮಾಲೆ. ಯೇ ಬಾರ್ ಕ್ಯಾ ಕರ್ನಾ ಸಬ್ ಕೌನ್ ದೇತಾ ಬೋಲೋ ರಾಶನ್ ಖಾನೆ ಖಾನೆ ಕೋ ತಕ್ಲೀಫ್ ಅದ್ನ್ಯಾಕು ಲಾಕ್ಡೌನ್ ಲಾಕ್ಡೌನ್ ಕೋ ತೋ ಇದರ ರೋಸ್ಕು ಕಾಂಜಿ ಬೋಲೋ ಅದ್ನ್ಯಾ ಅಬ್ ಜೋ ನಮ್ಮ ಖರ್ದಾ ಮಾಮ ಕರ್ಕೋ ಫುಟ್ಪಾಟ ಮೇ ಯಾವ ಸಭಿ ಬೇಪಾರ ಅಂದಾಲಿ ದಾದಾಂಗು ಕಿ ಬಡ್ಡಾಂಗು ಕಿಲ್ಲಕೋ ಕ್ಯೂಂ ಕರ್ನಾ ಸಬ್ ಬೋಲೋ ಹಮೇ ಪೂರ ಐಟಮ ಲಾಸ್ ಬೇದಾಮ ಎಲ್ಲ ಶೋಡ್ತೀನಿ ಅಮ್ಮ ನೀ ಶೋಡ್ತೆ ಪೈಸೆ ದಾಲ್ತೀನಿ ಪೈಸೆ ದಾಲ್ತೀನಿ ನಿಂಗೆ ಕಾನ್ ದಾಲ್ತೀನಿ ಪೈಸೆ ಭೀ ದಾಲ್ತೀನಿ ಕ್ಯಾ ಭೀ ವಾಲೆ ಭೀ ಬಿ ಪಿ ವಾಲೆ ಭೀ ಡೈಲಾಸಿಸ್ ಕಿ ಪೇಷೆಂಟ್ ಆಗಿ ಕ್ಯೂ ಚಲಾ ಜೋ ಗರಂಗಾ ಬೋಲೋ ತುಮೇ ಬೋಲೋ ಭೀ ಕ್ಯಾ ಕಿ ಹಮಾರಿ ರಿಕ್ವೆಸ್ಟ್ ಸಿ ಎಮ್ ಸಾಹಬ್ ಸೆ ಕ್ಯಾ ತಿ ಭೀ ಹಮಾರೇ ಬಾರೇ ಮೇ ಸೂಚೋ ಜರಾ ಹಮ್ಮ ರೋಜಿಗೆ ರೋಜಿ ಕಮಾ ಕೂಲಿ ಮಾಡಿದ್ರೆ ನಮ್ಮ ದುಡಿಸ್ಬೇಕಿರೋದು, ಹಿಂಗೆ ಮಾಡಿಬಿಟ್ರೆ ನಮ್ಮ ಹೆಂಗೆ ಸರ್ ಮಾಡೋದು. ಕರ್ನಾಟಕ ರಾಜ್ಯದ ಶ್ರೀಮಾನ್ಯ ಮುಖ್ಯಮಂತ್ರಿಯಾದ ಯಡಿಯೂರಪ್ಪರವರಿಗೆ ಸಾರ್ವಜನಿಕರಿಂದ ಒಂದು ಮನವಿ. ಕರೋನಾ ಲಾಕ್ಡೌನ್ನಿಂದ ಪ್ರತಿಯೊಬ್ಬ ಸಾಮಾನ್ಯ ಮನುಷ್ಯನು ಪ್ರತಿಯೊಂದು ಹಂತದಲ್ಲೂ ಕಷ್ಟನ ಅನುಭವಿಸ್ತಾ ಇದ್ದಾನೆ. ಆಸ್ಪತ್ರೆಗಳಿಗೆ ಹೋದರೆ ಚಿಕಿತ್ಸೆ ಉಚಿತ ಸಿಗುತ್ತಿಲ್ಲ. ಸಾರ್ವಜನಿಕರಿಗೆ ಆಗುತ್ತಿರುವ ಪ್ರಯಾಣದ ತೊಂದರೆ, ಹೊಟ್ಟೆಪಾಡಿನ ತೊಂದರೆ, ದಿನನಿತ್ಯ ಕೆಲಸ ಕಾರ್ಯಗಳಲ್ಲಿ ಆಗುವ ಅನುಭವ ತೊಂದರೆ ಪ್ರತಿಯೊಬ್ಬರಿಗೂ ತಟ್ಟುತ್ತಿದೆ. ಇದನ್ನು ಗಮನದಲ್ಲಿಟ್ಟು ಪ್ರತಿಯೊಂದು ಸಾಮಾನ್ಯ ನಾಗರಿಕ ಜನಸಾಮಾನ್ಯನಿಗೆ ಕೆಲವು ಅನುಕೂಲತೆಗಳನ್ನು ಮಾಡಿಕೊಟ್ಟು ಮುಖ್ಯಮಂತ್ರಿ ಪರಿಹಾರ ನಿಧಿಯಿಂದ ಆಗಲಿ, ಮಂಡಲದ ಪರಿಹಾರ ನಿಧಿ ಯೋಜನೆಯಿಂದ ಆಗಲಿ, ಪ್ರತಿಯೊಂದು ಭಾರತದ ನಾಗರಿಕನಿಗೆ ಅನುಕೂಲತೆ ಆಗಲಿ. ಆಟೋ ಚಾಲಕ ಕಾರ್ಮಿಕ, ಕಟ್ಟಡ ಕಾರ್ಮಿಕ ಪ್ರತಿಯೊಬ್ಬ ಬಂದರೆ ಅನುಭವಿಸ್ತಾ ಇದ್ದಾರೆ. ಯಡಿಯೂರಪ್ಪ ಅವರಿಗೆ ನಮಸ್ಕಾರಗಳು. ತಿಳಿಸುವುದೇನೆಂದರೆ ಈ ರೀತಿ ಲಾಕ್ಡೌನ್ ಮಾಡಿದರೆ ನಾವು ದಿನಗೂಲಿ ಮಾಡುವವರು ಬೆಳಿಗ್ಗೆ ಮತ್ತೆ ನೀವು ಲಾಕ್ಡೌನ್ ಮಾಡಿದರೆ ನಾವು ಹೇಗೆ ಜೀವನ ನಡೆಸುವುದು, ನಮಗೆ ತುಂಬ ತೊಂದರೆ ಇದೆ. ಸಂಘ ಕಟ್ಟುವುದು ಹೇಗೆ, ವ್ಯಾಪಾರ ಮಾಡೋಲ್ಲ ಮಧ್ಯಾಹ್ನದ ಮೇಲೇ, ಈಗ ಬೆಳಿಗ್ಗೆನೇ ಈ ಥರ ಮಾಡಿದರೆ ನಮ್ಮ ಕೂಲಿ ಕಂಬಳ ಮಾಡೋದು ಹೇಗೆ, ಯಾವ ರೀತಿ ನಾವು ಜೀವನ ನಡೆಸಬೇಕು, ಯಾವ ರೀತಿ ಮಕ್ಕಳನ್ನು ಸಾಕಿಸ್ಬೇಕು ಹೇಳಿ ತಿಳಿಸಿ. ಕರೋನಾ ಇದೆ ಇಲ್ಲ ಅಂತ ಹೇಳಲ್ಲ, ಅದು ಈ ರೀತಿ ಇದು ಮಾಡಿದ್ರೆ ನಮಗೆ ಪರಿಹಾರ ಏನುಂಟು, ಈ ರೀತಿ ಇದಾದರೆ ನಮಗೆ ತುಂಬ ತೊಂದರೆಯಲ್ಲಿದ್ದೀವಿ, ನೀವೇ ಎಲ್ಲದಕ್ಕೂ ನಮಗೆ ಇದು ಮಾಡಿಕೊಡ್ಬೇಕು ದಯವಿಟ್ಟು. ನಮ್ಮಂಥ ತುಂಬ ಜನ ಇದ್ದಾರೆ, ತುಂಬರಿಗೂ ತೊಂದರೆ ಇದೆ. ಈ ರೀತಿ ಬೆಳಿಗ್ಗೆ ಲಾಕ್ಡೌನ್ ಮಾಡ್ಕೊಂಡಿದ್ರೆ ನಾವು ಯಾವ ರೀತಿ ನಮ್ಮದು ವ್ಯಾಪಾರ ಸಾಪಾರ ಎಲ್ಲ ಮಧ್ಯಾಹ್ನದ ಮೇಲೆ ನಡೆಯೋದು ಸ್ವಾಮಿ. ನಮಗೆ ದಿನಗೂಲಿ ಮಾಡಿದರೆ ಉಂಟು, ಇಲ್ಲಾಂದರೆ ಇಲ್ಲ. ಈ ರೀತಿ ಮಾಡಿದರೆ ಏನು ಮಾಡಬೇಕು, ಎಲ್ಲ ನೀವೇ ಮಾಡ್ಬೇಕು ಸ್ವಾಮಿ, ನೀವೇ ಇದು ಮಾಡಿಕೊಡ್ಬೇಕು ಸ್ವಾಮಿ.